ಪ್ರಧಾನಿ ನರೇಂದ್ರ ಮೋದಿ ಅವರು ಚಂದ್ರಯಾನವು ಚಂದ್ರನ ಮೇಲೆ ಬುಧವಾಗಿ ಇಳಿದ ದಿನ ಆಗಸ್ಟ್ 23ನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಘೋಷಿಸಿದ್ರು. ಚಂದ್ರನ ಮೇಲ್ಮೈನಲ್ಲಿ ವಿಕ್ರಮ್ ಲ್ಯಾಂಡರ್ನ ಟಚ್ ಔಂಡ್ ಡಾಗವನ್ನ ಶಿವಶಕ್ತಿ ಬಿಂದು ಎಂದು ಘೋಷಿಸಿದ್ರು. ಚಂದ್ರಯಾನ 3 ಅಭೂತಪೂರ್ವ ಯಶಸ್ಸನ್ನು ಗುರುತಿಸಲು ಇನ್ಮುಂದೆ ಭಾರತವು ಆಗಸ್ಟ್ 23ನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಆಚರಿಸಲಿದೆ ಎಂದು ಪ್ರಧಾನಿ ಮೋದಿ ಘೋಷಿಸಿದ್ದಾರೆ. ಹಾಗೂ ಚಂದ್ರಯಾನ 2 ಕ್ರಾಶ್ ಆದ ಸ್ಥಳವನ್ನ ತಿರಂಗ ಎಂದು ಕರೆಯಲಾಗುವುದು ಎಂದು ಮೋದಿ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇಸ್ರೋ ವಿಜ್ಞಾನಿಗಳ ತಂಡವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಇಡೀ ಪೀಳಿಗೆಯನ್ನ ಜಾಗೃತಗೊಳಿಸಿ ಯುವ ಮನಸ್ಸುಗಳಿಗೆ ಆಳವಾದ ಚಾಪು ಮೂಡಿಸಿದ ಕೀರ್ತಿಯನ್ನ ಇಸ್ರೋ ವಿಜ್ಞಾನಿಗಳಿಗೆ ನೀಡಿದ್ದಾರೆ. ಭಾರತದ ಚಂದ್ರಯಾನದ ಯಶಸ್ವಿ ಮಿಷನ್ನ ಹಿಂದಿನ ವಿಜ್ಞಾನಿಗಳನ್ನು ಶ್ಲಾಘಿಸಿದ ಪ್ರಧಾನಿ ಮೋದಿ, ನೀವು ಮೇಕ್ ಇನ್ ಇಂಡಿಯಾ ಅನ್ನ ಚಂದ್ರನಲ್ಲಿಗೆ ಕೊಂಡೊಯ್ದಿದ್ದೀರಿ ಎಂದು ಶ್ಲಾಘಿಸಿದ್ರು. ಆಗಸ್ಟ್ 23ರಂದು ಚಂದ್ರಯಾನದ ಮಹತ್ವದ ಮಿಷನ್ ಚಂದ್ರನ ಮೇಲ್ಮೈನಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿತ್ತು. ವಿಕ್ರಮ್ ಲ್ಯಾಂಡರ್ ಚಂದ್ರನ ಅಂಗಳದಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆ ಇಡೀ ಭಾರತೀಯಲ್ಲಿ ಹರ್ಷೋದ್ಗಾರ ಮೂಡಿತು. ಇನ್ನು ದಕ್ಷಿಣ ಆಫ್ರಿಕಾದ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇದ್ದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೋ ಕೇಂದ್ರಕ್ಕೆ ಭೇಟಿ ನೀಡುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಇದೀಗ ಬ್ರಿಕ್ಸ್ ಶೃಂಗಸಭೆಯನ್ನ ಮುಗಿಸಿ ದಕ್ಷಿಣ ಆಫ್ರಿಕಾದಿಂದ ಬಂದಿರುವಂತ ನರೇಂದ್ರ ಮೋದಿ ಅವರು ಪೀಣ್ಯಾದಲ್ಲಿರುವ ಇಸ್ರೋ ವಿಜ್ಞಾನಿಗಳ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಯಾನ 3ರಲ್ಲಿ ಶ್ರಮಿಸಿದ ವಿಜ್ಞಾನಿಗಳನ್ನ ಕೊಂಡಾಡಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಆಗಸ್ಟ್ 23ರನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಆಗಸ್ಟ್ 23ರಂದೇ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈನಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿತ್ತು. ಈ ದಿನವನ್ನ ಯಾರೂ ಕೂಡ ಮರಿಬಾರದು. ಇದು ಅಚ್ಚಳಿಯದೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಉಳಿಬೇಕು ಅಂತ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಚಂದ್ರನ ಮೇಲ್ಮೈನಲ್ಲಿ ವಿಕ್ರಮ್ ಲ್ಯಾಂಡರ್ನ ಟಚ್ ಡೌನ್ ಜಾಗವನ್ನ ಶಿವಶಕ್ತಿ ಬಿಂದು ಅಂತ ಘೋಷಿಸಿದ್ರು. ಅಂದ್ರೆ ಎಲ್ಲಿ ಹೋಗಿ ಆ ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆಗುತ್ತೋ ಆ ಬಿಂದುವನ್ನ ಶಿವಶಕ್ತಿ ಬಿಂದು ಅಂತ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಚಂದ್ರಯಾನ 3 ಅಭೂತಪೂರ್ವ ಯಶಸ್ಸನ್ನ ಗಳಿಸಿದೆ. ಇದನ್ನು ಗುರುತಿಸುವುದಕ್ಕೆ ಇನ್ಮುಂದೆ ಭಾರತವು ಆಗಸ್ಟ್ 23ರನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಿಸಲಿದೆ ಅಂತ ಪ್ರಧಾನಿ ಮೋದಿ ಈ ಸಂದರ್ಭದಲ್ಲಿ ಹೇಳಿದ್ರು. ಜೊತೆಗೆ ಚಂದ್ರಯಾನ 2 ಮಿಷನ್ ಕ್ರಾಶ್ ಆದ ಸ್ಥಳವನ್ನ ತಿರಂಗ ಅಂತ ಕರೆಯಲಾಗುವುದು ಅಂತ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಇಸ್ರೋ ವಿಜ್ಞಾನಿಗಳ ತಂಡವನ್ನ ಉದ್ದೇಶಿಸಿ ಮಾತನಾಡಿದಂತ ಪ್ರಧಾನಿ ಮೋದಿ ಅವರು, ಇಡೀ ಪೀಳಿಗೆಯನ್ನ ಜಾಗೃತಗೊಳಿಸುವ ಯುವ ಮನಸ್ಸುಗಳಿಗೆ ಆಳವಾದ ಚಾಪು ಮೂಡಿಸಿದ ಕೀರ್ತಿಯನ್ನ ಇಸ್ರೋ ವಿಜ್ಞಾನಿಗಳಿಗೆ ನೀಡಿದ್ರು. ಒಟ್ಟಾರೆಯಾಗಿ ಪ್ರಧಾನಿ ಮೋದಿ ಇಸ್ರೋ ಕೇಂದ್ರಕ್ಕೆ ಭೇಟಿ ನೀಡಿದ್ದು ವಿಜ್ಞಾನಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು.